ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ನನ್ನ ಸ್ನೇಹಿತರು ಹಿತೈಷಿಗಳು ಎಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈ ಸಿನಿಮಾದ ಮುಖ್ಯ ಲೀಡಾಗಿ ನಮ್ಮ ತಬಲನಾಡಿ ಸರ್ ಹಾಗೂ ಪ್ರತಾಪ್ ಸರ್ ಇದ್ದಾರೆ. ಅವರಿಬ್ಬರೂ ಇದ್ರೆ ಗೊತ್ತಿರುತ್ತೆ ನಿಮಗೇನೆ, ಸಿನಿಮಾ ತುಂಬ ಕಾಮಿಡಿ ಆಗಿರುತ್ತೆ ಅಂತ. ಹಾಗೆ ಸಂಭ್ರಮ ಶ್ರೀ ಅವರು ಲೀಡ್ ಮಾಡ್ತಾ ಇದ್ದಾರೆ, ಜೊತೆಗೆ ನೀತು ರಾಯ್ ಇರ್ತಾರೆ. ನನ್ನ ಟೀಮ್ ಆಗಿ ಎಸ್ ಪ್ರದೀಪ್ ವರ್ಮಾ ಅವರು ಮ್ಯೂಸಿಕ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಹಾಗೆ ಕಿರಣ್ ಕುಮಾರ್ ಅವರು ಕ್ಯಾಮ್ರಾಮ್ಯಾನು, ಅರ್ಜುನ್ ಕಿಟ್ಟು ಅವರು ಎಡಿಟರ್ ಆಗಿ ಮಾಡಿದ್ದಾರೆ. ಅವರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಸೊ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಆರ್ ಸಿ ಬ್ರದರ್ಸ್ ಅಂತಾನೆ ಇದು, ಬ್ರದರ್ಸ್ ಮೇಲೆ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಸೊ ಆರ್ ಸಿ ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ಟ್ರೈಲರಲ್ಲಿ ರಿವೀಲ್ ಮಾಡಬೇಕು ಅಂತೀನಿ ಸರ್. ಇಲ್ಲ ಸರ್, ರೌಲ್ ಕಾಲ್ ಅಲ್ಲ, ಅದೊಂದು ನೇಮ್ ಮೇಲೆ ಸ್ಪೆಸಿಫೈ ಮಾಡಿರೋಂಥದ್ದು ಸರ್. ಈ ಸಿನಿಮಾ ಬಂದು ಇಬ್ಬರ ಅಣ್ಣ ತಮ್ಮಂದಿರ ನಡುವೆ ನಡೆಯುವಂಥದ್ದು. ಸೊ ಕತೆ ನಾನು ಇವಾಗಲೇ ರಿವೀಲ್ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ. ಮೇಯ್ನಾಗಿ ಕತೆಯಲ್ಲಿ ನಮಗೆ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ, ಮತ್ತು ಸಣ್ಣ ಜಗಳಗಳು ಆಗ್ಬೋದು, ಸಣ್ಣ ವಿಚಾರಗಳು ಬರೋದು, ಮತ್ತು ಇವರಿಬ್ಬರು ಹೇಗೆ ಅದನ್ನು ನಿಭಾಯಿಸಿ ಜೊತೆಯಲ್ಲಿರ್ತಾರೆ ಅನ್ನೋದು ತುಂಬ ಕತೆಯಲ್ಲಿ ಹೇಳಿದ್ವಿ ಸರ್. ಆಮೇಲೆ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಿದ್ದೀವಿ ಕತೆಯಲ್ಲಿ. ಸೊ ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗಲ್ಲ ಸರ್, ಈಗ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹೌದು ಸರ್, ಥ್ರೂ ಔಟ್ ಕಾಮಿಡಿ ಸರ್. ಇನ್ನೇನು ಸಿನಿಮಾ ಸೆನ್ಸರ್ ಹಂತದಲ್ಲಿದೆ, ಕೆಲಸಗಳೆಲ್ಲ ಆಗಿದೆ. ಸೆನ್ಸರ್ಗೆ ಇನ್ನು ಹಬ್ಬ ಕಡೆದು ಅಪ್ಲೈ ಮಾಡ್ತಾ ಇದ್ದೀವಿ ಸರ್. ಸೆನ್ಸರ್ ಅವ್ರಿಗೆ ಗೊತ್ತಾದೇ ಗೊತ್ತಾಗುತ್ತೆ ಸರ್. ಇಲ್ಲ, ಅದು ಹೆಸರಲ್ಲಿದೆ ಸರ್. ಆರ್ ಸಿ ಅಂದರೆ ಏನು ಅನ್ನೋದು ಆ ಹೆಸರಲ್ಲಿದೆ. ನೆಕ್ಸ್ಟ್ ನಾನು ಟ್ರೈಲರಲ್ಲಿ ಟೀಸರ್ ಅಲ್ಲ ಬೇಡ ಅಂತಲೇ ನಾನು ಒಂದು ಮೇಡಮ್, ಇದು ಕಂಪ್ಲೀಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಮೇಡಮ್. ಫ್ಯಾಮಿಲಿ ಆಡಿಯನ್ಸ್. ಹೌದು, ನಿಮ್ಗೆ ಕಾಮಿಡಿ ಅಂತಂದಿದ ತಕ್ಷಣ ಈ ಡಬಲ್ ಮೀನಿಂಗು ಆ ಥರದ್ದು ಏನಿಲ್ಲ. ಕಂಪ್ಲೀಟಾಗಿ ಒಂದು 6 ವರ್ಷದ ಮಗುವಿಂದ ಹಿಡಿದು 60 ವರ್ಷದವ್ರದ್ದು ಎಲ್ಲ ಜೊತೇಲಿ ಕೂತು ನೋಡುವಂಥ ಸಿನಿಮಾ. ಮ್ಯಾಮ್ ಸ್ವಲ್ಪ ಆ ಥರ ಕಟ್ ಮಾಡಿದ್ದೀವಿ ಅಷ್ಟೇ ಟೀಸರ್ನ ಸರ್. ಸರ್, ನಾನು ಫ್ರಮ್ 2011 ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ಅಸ್ಟೆಂಡ್ ಡೈರೆಕ್ಟರ್ ಆಗಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಪ್ರೀತಮ್ ಗುಬ್ಬಿ ಅವ್ರ ಜೊತೆ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಪಿ ಕುಮಾರ್ ವಿಷ್ಣುವರ್ಧನ ಡೈರೆಕ್ಟರ್, ಪಿ ಕುಮಾರ್ ಅವ್ರ ಹತ್ರ ಕಂಟಿನ್ಯೂಸ್ ಆಗಿ 3 ಸಿನಿಮಾ ಅಸ್ಟೆಂಡಾಗಿ ವರ್ಕ್ ಮಾಡಿದ್ದೆ. ಸೊ ಈಗ ನಮ್ಮ ನಿರ್ಮಾಪಕರಾದಂಥ ಮಣೀಶ್ ಶಶಾಂಕ್ ಸರ್ ಅವರ ಕೃಪೆಯಿಂದ ಈ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸರ್. 35 ಡೇಸ್ ಶೂಟ್ ಮಾಡಿದ್ದೀವಿ ಸರ್, ಫುಲ್ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರು ಸರ್ ನಮ್ಮ ಅಂದರೆ ಕೋವಿಡ್ ಟೈಮ್ ಇತ್ತು, ಒಂದಷ್ಟೇ ಎಲ್ಲ ಫ್ರಸ್ಟ್ರೇಷನಲ್ಲಿದ್ದರು. ಅದೇ ಟೈಮಲ್ಲಿ ಆ ಥಾಟ್ ಪ್ರೊಸೆಸ್ ಹಂಗಿತ್ತು ಸರ್ ಕತೆದು, ಅದನ್ನು ನಾನು ಕಾಮಿಕ್ ಆಗೇ ಪ್ರೆಸೆಂಟ್ ಮಾಡಬೇಕಾಗಿತ್ತು. ಅದನ್ನು ಸೀರಿಯಸ್ ಆಗೋದ್ರೆ ಅದು ಇಮ್ಮಿಡಿಯೇಟಾಗಿ ಬೋರ್ ಆಗೋಗ್ಬೋದು. ಸೊ ಅದಕ್ಕೋಸ್ಕರನೇ ಕಾಮಿಡಿಯಾಗಿ ಪ್ರೆಸೆಂಟ್ ಮಾಡಿದ್ದೀನಿ.